ವಿಜಯ್ ಅಭಿನಂದನೆಗಳು, ನಿಮ್ಮ ಒಳ್ಳೆ ಪರ್ಫಾರ್ಮೆನ್ಸ್ ರೆಕಾಗ್ನೈಸ್ ಆಗಿದೆ. ಹಾ, ಧನ್ಯವಾದ ವಿಜಯ್. ನೀವು ನಿಮ್ಮ ಸಕ್ಸಸ್ ನ ರಹಸ್ಯವನ್ನ ನಮ್ಮೊಂದಿಗೆ ಶೇರ್ ಮಾಡ್ತೀರಾ? ಖಂಡಿತ ಶೇರ್ ಮಾಡ್ತೀನಿ. ಮೊದಲು ನಾನು ಆರೋ ಬುಕ್ ನ ಸಹಾಯದಿಂದ ಅಂಗಡಿಯವರ ಆರ್ಡರ್ ಬುಕ್ ಮಾಡ್ತಿದ್ದೆ. ಆಗ ಸೇಲ್ಸ್ ಹೆಚ್ಚಕ್ಕೆ ಕೆಲ ತೊಂದರೆ ಆಗ್ತಾ ಇತ್ತು. ಏನ್ ತೊಂದರೆ? ತೊಂದರೆ ಅಂದ್ರೆ ಕೆಲವೊಂದು ಸಲ ಕಾಲ್ ನ ಸಮಯದಲ್ಲಿ ಕೆಲ ಪ್ರಾಡಕ್ಟ್ಸ್ ಅದರಲ್ಲಿ ಸ್ಕೀಮ್ ಇರುವಂತವು ನಾನು ಬುಕ್ ಮಾಡಕ್ ಮರ್ತೋಗ್ತಿದ್ದೆ. ಕಾಲ್ ಸಂದರ್ಭ ಲೈನ್ಸ್ ಮತ್ತೆ ವ್ಯಾಲ್ಯೂ ಅಚೀವ್ಮೆಂಟ್ ನ ಕ್ಯಾಲ್ಕುಲೇಟ್ ಮಾಡಕ್ಕೆ ಟೈಮ್ ಹೆಚ್ಚಬೇಕಾಗ್ತಿತ್ತು. ಇದೇ ರೀತಿ ಕೆಲ ತೊಂದರೆಗಳು. ಹೌದಾ? ಹಾಗಾದ್ರೆ ಈಗ ನೀವು ಹೇಗೆ ಆರ್ಡರ್ ಬುಕ್ ಮಾಡ್ತೀರಾ? ಈಗಂತೂ ನಮ್ಮ ಹತ್ರ ಹ್ಯಾಂಡಲ್ಡ್ ಬಂದಿದೆ. ಇದರಿಂದ ನನ್ನ ಪರ್ಫಾರ್ಮೆನ್ಸ್ ಮೊದಲಿಗಿಂತ ತುಂಬಾ ಚೆನ್ನಾಗಿದೆ. ನನ್ನ ಅಭಿಲಾಷಾ ಪ್ಯಾರಾಮೀಟರ್ಸ್ ನ ಅಚೀವ್ಮೆಂಟ್ ಕೂಡ ನಿರಂತರವಾಗಿ ಆಗೋಗುತ್ತೆ. ಮತ್ತೆ ನಾನು ನನ್ನ ಸಂಪೂರ್ಣ ಇನ್ಸೆಂಟಿವ್ ಸಂಪಾದಿಸಬಹುದು. ಅದ ಹೇಗೆ? ಇದರ ತುಂಬಾ ಫೀಚರ್ಸ್ ಇವೆ. ಇದರಿಂದ ಸೇಲ್ ಹೆಚ್ಚಿಸಬಹುದು. ಈಗ ಇದರ ಐದು ಮುಖ್ಯ ರೀತಿಗಳನ್ನ ನೀವೆಲ್ಲರೂ ನೋಡ್ತೀರಿ ಮತ್ತೆ ಕಲಿತೀರಿ. ಹ್ಯಾಂಡ್ ಹೆಲ್ಡ್ ನಿಂದ ನನಗೆ ಸರಿಯಾದ ಪ್ಲಾನಿಂಗ್ ಮಾಡೋದ್ರಲ್ಲಿ ಸಹಾಯ ಆಯ್ತು, ಮತ್ತೆ ಪ್ಲಾನ್ ನ ಪ್ರಕಾರ ಕೆಲಸ ಮಾಡೋದ್ರಲ್ಲಿ ಕೂಡ ದಿಶಾ ಸಿಕ್ತು. ಇದರಿಂದ ನಾನು ನನ್ನ ಪ್ರೋಗ್ರೆಸ್ ಟ್ರ್ಯಾಕ್ ಮಾಡೋ ಹಾಗಾಯ್ತು, ಮತ್ತೆ ಖಾತ್ರಿ ಪಡಿಸಿದೆ ನಾನು ಯಾವಾಗ್ಲೂ ಟಾರ್ಗೆಟ್ ಅಚೀವ್ ಮಾಡೋ ಹಾಗೆ. ವಿಜಯ್, ನೀವು ಐದ್ ರೀತಿ ಬಗ್ಗೆ ಹೇಳಿದ್ರಿ, ನೀವು ನಮ್ಗೆ ವಿವರವಾಗಿ ಹೇಳಬಹುದಾ ಆ ಐದ್ ರೀತಿ ಯಾವುದು ಅಂತ? ಹೌದು, ಖಂಡಿತ ಹೇಳ್ತೀನಿ. ಇದೆ ಡಿ ಐ ಎಸ್ ಎಚ್ ಎ, ದಿಶಾ. ಇದು ನಿಮ್ಗೆ ಇನ್ನೂ ಚೆನ್ನಾಗಿ ಅರ್ಥವಾಗುತ್ತೆ ಯಾವಾಗ ನೀವು ನನ್ನ ಮಾರ್ಕೆಟ್ ನಲ್ಲಿ ಕೆಲಸ ಮಾಡೋದನ್ನ ನೋಡ್ತಿರೋ. ಸರಿ, ಹಾಗಾದ್ರೆ ಹೋಗೋಣ ಮಾರ್ಕೆಟ್ಗೆ. ಸರಿ.